ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಜ್ಯೋತಿ ಜಂಗಮ್ ಶೆಟ್ಟಿ. ಅಕ್ರಮವಾಗಿ ಸರ್ಕಾರಿ ಜಮೀನು ಕಬಳಿಸಲು ನಡೆದಿದೆಯಾ ಷಡ್ಯಂತ್ರ? ವಿಜಯಪುರ ಶಿಕಾರಖಾನೆಯ ಮಂಗಲ್ ಕಾರ್ಯಾಲಯದ ಬಳಿ ರೇಷ್ಮೆ ಇಲಾಖೆಗೆ ಹೊಂದಿಕೊಂಡಿರುವ 2 ಎಕರೆ ಜಮೀನನ್ನ ನಿನ್ನೆ ರಾತ್ರಿ ಡಂಪರ್ ಮತ್ತು JCB ವಾಹನಗಳಿಂದ ಕಾರ್ಯಾಚರಣೆ ನಡೆಸಿದ್ದು ಸಾರ್ವಜನಿಕರಲ್ಲಿ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ವಾರ್ಡಿನ ಸದಸ್ಯರಾದ ಪ್ರಕಾಶ್ ಮಿರ್ಜಿ ಅವರು ಇದಕ್ಕೆ ಸಮಜಾಯಿಸಿ ನೀಡಿ ಇದನ್ನ ಸ್ವಚ್ಛಗೊಳಿಸುತ್ತಿದ್ದೇವೆ ಎಂದು ಹೇಳಿದ್ದಾರೆ. ಆದರೆ ರಾತ್ರೋರಾತ್ರಿ ಈ ಕಾರ್ಯಾಚರಣೆ ಏಕೆ ನಡೆಯಿತು ಎಂಬುದು ಇನ್ನೂ ತಿಳಿದು ಬಂದಿಲ್ಲ. ತಹಶೀಲ್ದಾರ್ ಮತ್ತು ಪೊಲೀಸ್ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಡಂಪರ್ ಮತ್ತು JCB ವಾಹನಗಳನ್ನು ವಶಕ್ಕೆ ಪಡೆದಿದ್ದು ವಿಚಾರಣೆ ಮುಂದುವರೆದಿದೆ. ಪಕಡೆ ಗಾಡಿ ಮುಟ್ಟ शहर बीजापुर के शिकारखाना, जो शिकारखाना मंगल कार्यालय के अपोज में जो रेशमी इलाका है, वहाँ पर जो है रात में जो JCP और डंपर के को लेकर ये जो रेशमी इलाके का जो जगह आता है, वहाँ पर जो है 2-3 दिन से इस इलाके को पूरी तरह से जो है भरी डालकर लेवल किया जा रहा था. और ये बात जब डिपार्टमेंट को मालूम हुई तो यहाँ पर जो है पुलिस डिपार्टमेंट, DSP साहब, PSI साहब और तहसीलदार साहब का भी आने का इंतज़ार है. और यहाँ पर आकर डिपार्टमेंट वालों ने काम को रोका है. और जब हम यहाँ के कॉरपोरेटर प्रकाश मिर्जी साहब, उनका कहना है कि यहाँ पर गंदगी बहुत है, इसलिए हमें भरी डाल रहे हैं और इस गंदे पानी को मिट्टी डालकर लेवल कर रहे हैं. लेकिन अब इस वक्त रात के ठीक 10:30-11 बजने को आए हैं, लेकिन अब पूरा डिपार्टमेंट, पुलिस डिपार्टमेंट भी यहाँ पर आया हुआ है और तहसीलदार साहब का भी इंतज़ार है. आइए यहाँ के कॉरपोरेटर साहब से भी जानने की कोशिश करते हैं कि ये क्या हो रहा है. ಸರ್, ಈಗಂತೂ DSP ಸಾಹೇಬರು, PSI ಸಾಹೇಬರು, ತಹಶೀಲ್ದಾರ ಏನೋ ಬರ್ತಾರಂತ ರೀ. ಇದು ಸಮಸ್ಯೆ ಇದು ಭಾಳ ಆಗೈತೆ ರೀ ಇದ್ರದ್ದು. ಅಂದ್ರೆ ಕನಿಷ್ಠ ಒಂದು 20 ವರ್ಷ ಆಯ್ತು ಇದು ನೀರ ತೆಗ್ಗ ಒಟ್ಟುಗಟ್ರೆ ಜುಮಾ ಮಸೀದಿ ಹಿಡ್ಕೊಂಡು ಆಮೇಲೆ ಹೌಸಿಂಗ್ ಕಾಲೋನಿ ಅದಲ್ಲ ರೀ, ಅದು ಎಲ್ಲ ಮುಸ್ಕೊಂಡು ಕಿಶಿಂದ ಇಲ್ಲಿಂದ ನೀರು ಬರ್ತಿತ್ತು, ಇಲ್ಲಿಂದ ಮುಂದೆ ಪಾಸ್ ಹೋಗ್ತೈತಿ ರೀ ಅದು. 20-25 ವರ್ಷ ಐತೆ ಅಂತ ಅವರು ಡಿಪಾರ್ಟ್ಮೆಂಟ್ ಅದವರು ರೇಷ್ಮೆ ಇಟ್ಲು ಏನೂ ಮಾಡಾಕತ್ತಿಲ್ಲ. ಇದು ಜಗ ರೇಷ್ಮೆ ಇಲಾಖೆ, ರೇಷ್ಮೆ ಇಲಾಖೆ ಸರ್, ರೇಷ್ಮೆ ಇಲಾಖೆ. ಬಂದ ಕಿಶನ್ ಭಾಳ ಹೊಲಸಾಗ್ಯದ ತಿಳ್ಕೇಶಿಂದ ಅದನ್ನು ಎಲ್ಲಿ ಕಚ್ಚಾ ಬೆಚ್ಚರ ಏನಿತ್ತಂದ್ರೆ ಮಾಡಿ ತುಂಬಿಸ್ಬೇಕಂತ ಹೇಳ್ಕೇಶಿಂದ ಅದನ್ನು ತುಂಬಲಾಕತ್ತಿದ್ರಿ. ಅದಕ್ಕೆ ಏನೋ ಸಮಸ್ಯೆ ಆಗುತ್ತೆ ನೋಡಬೇಕು. ತಹಶೀಲ್ದಾರ್ ಆಫೀಸರ್ ಬಂದು ರಾತ್ರಿ ಹೊತ್ತಾಗ ಯಾಕೆ ಕೆಲಸ ಮಾಡಲಾಗುತ್ತೆ ಅಂತ? ಇಲ್ಲ, ರಾತ್ರಿ ಹೊತ್ತೈತೆ, ರಾತ್ರಿ ಹೊತ್ತೈತೇನಿಲ್ಲ ರೀ, ರಾತ್ರಿ ಹೊತ್ತೈತೇನು ಮಾಡಾಕತ್ತಿಲ್ಲ ರೀ. ನಾವು ರಾತ್ರಿ ಹೊತ್ತೈತೆ ಇರಲಿ, ಅವ್ರಿಗೇನು ಏನು ಟ್ರಾಫಿಕ್ ಏನು ಸಮಸ್ಯೆ ಇರ್ಬೋದು, ಬಟ್ ರಾತ್ರಿ ಹೊತ್ತೈತೆ ಏನು ಮಾಡಾಕತ್ತಿಲ್ಲ ರೀ. ಈಗ ರೇಷ್ಮೆ ಇಲಾಖೆಯವ್ರದ್ದು ಇದು ಜಗ, ಅವ್ರದ್ದು ಪರ್ಮಿಷನ್ ತೊಗೊಂಡ್ರಿ? ಇಲ್ಲ, ಪರ್ಮಿಷನ್ ತೊಗೊಂಡು ಜೊತಿಲ್ಲ ಸರ್. ಹೊಲಸಾಗ್ಯದ ಎಲ್ಲ ರೋಗ ಬರ್ಲಾಕತ್ತದ, ಡೆಂಗು, ಮಲೇರಿಯಾ ಎಲ್ಲಾನು ಬರ್ಲಾತದ. ಸೊ ತಾವು ಈಗ ರಾತ್ರಿ ಬಂದಿರಿ, ಬೆಳಗ್ಗೆ ಬಂದು ನೋಡಿದ್ರೆ ನಮಗೆ ಗೊತ್ತಾಗ್ತದೆ ಸರ್. ಇದು ಏನು ಕೆಲಸ ನಡೆದು ಬರಿ ಹಾಕೋದು? ಬರಿ ಹಾಕೋದು, ಬರೀ ಮಣ್ಣೆ ಹಾಕಿ ತುಂಬಲಾಕತ್ತು ಸರ್. ಇರ ಹೊಲಸು ಇರಬಾರ್ದು, ಗಿಡ ಗಂಟೆ ಬೆಳಿಬಾರ್ದು, ಹೊಲಸು ಆಗಬಾರ್ದು ಅಂತ ಹೇಳ್ಕೇಶನ್ ಮಾಡಾಕತ್ತೆ. ಇದು ಕಾರ್ಪೊರೇಷನ್ ವತಿಯಿಂದ ನಡೀಲಾಕತ್ತೋ ಇನ್ನು ಪರ್ಸನಲ್ ಮಾಡಾಕತ್ತೆ? ಇಲ್ಲ, ಪರ್ಸನಲ್ ಕಾರ್ಪೊರೇಷನ್ ಇಲ್ಲ, ನಾನು ಪರ್ಸನಲ್ ಇಲ್ಲ ರೀ. ಎಲ್ರೇ ಕಸ ಕಡ್ಡಿ ಬಂದಿದ್ದು, ಕಲ್ಲ ಮಣ್ಣು ಇದು ತಂದು ಬಟ್ಟೆ ಮಾಡ್ತು ಸರ್. ಯಾರು ಏನು ಸಂಬಂಧ ಕಾರ್ಪೊರೇಷನ್ ತುರೋನೆ? ಇಲ್ಲ ಸರ್, ಕಾರ್ಪೊರೇಷನ್ ಸಂಬಂಧ ಇಲ್ಲ ಸರ್. ಕಾರ್ಪೊರೇಷನ್ ತುರು ಅಂತೂ ಮಾಡಾಕತ್ತಿಲ್ಲ ಸರ್. ಇದು ನೀವು ಮಾಡಾಕತ್ತೀರಿ? ಇಲ್ಲ, ನಾವು
ಒಟ್ಟು ಅದನ್ನ ಸ್ವಚ್ಛ ಇಡ್ಬೇಕಂತ ತಕ್ಷಣ ಮಾಡಾಕ್ತಿವಿ, ಎಲ್ಲ ಕೂಡ ಮಾಡಾತೀವಿ, ಒಬ್ಬರೇ ಅಂತಲ್ಲ ಪ್ರಕಾಶ್ ಮಿರ್ಜಿ ಒಬ್ಬನೇ ಅಂತಲ್ಲ, ಎಲ್ಲರೂ ಸಾರ್ವಜನಿಕರು ಎಲ್ಲರೂ ಕೂಡ ಸಾರ್ವಜನಿಕರು ಅಂತ ಸಾರ್ವಜನಿಕ ಎಲ್ಲ ಕೂಡ ಸಮಸ್ಯೆ ಆಗೈತೆ ಭಾಳ ದಿನ ಹೇಳ್ಕೊತ ಬರ್ತೀವಿ, ಮತ್ತು ಅವ್ರಿಗೆ ರೇಷ್ಮೆ ಇಲಾಖೆಯವ್ರಿಗೆ ಒಂದು 50 ಸಲ 20 ವರ್ಷದಿಂದ ಹೇಳ್ಕೊತ ಬರತ್ತೀವಿ, ಬಟ್ ಯಾವಾಗಲೂ ಹಿಂಗೆ ನಡೋದು ಅದು ಇರಲಿ. ಏನೋ ಎಲ್ಲ ರೈಟಿಂಗ್ನಾಗ ಕೇಳಿದ್ರಿ ಅವ್ರಿಗೆ ಪರ್ಮಿಷನ್? ಏನಿಲ್ಲ ಏನಿಲ್ಲ ಸರ್, ಅವ್ರು ರೈಟಿಂಗ್ ಒಳಗೆ 2 ಸಲ ಕೊಟ್ಟಿವಿ, ನಾವು ಕೊಟ್ಟಿವಿ ಹಿಂಗೆ ಹಿಂಗೆ ಆ ಬರ್ತದೆ ಇದು ಬರ್ತದೆ ಡೆಂಗು ಅಲತ್ತ ಮಲೇರಿಯಾ ಆಗುತ್ತೆ ರೈಟಿಂಗ್ ಒಳಗೆ ಎಷ್ಟೋ ಸಲ ಕೊಟ್ಟಿವಿ, ಬಟ್ ಏನೂ ಮಾಡಲಿಲ್ಲ. ಸೊ ಓಕೆ ಸರಿ, ಅಟ್ ರೇಷ್ಮೆ ಇಲಾಖೆ ಒಳಗೆ ಅಷ್ಟು ಫಂಡ್ ಇರೋಂಗಿಲ್ಲ ಮಾಡೋಂಗಿಲ್ಲ ತೋರಿ ಏನೋ ಕಾನೂನು ಹೇಳಿದ್ರು ಹೇಳ್ಬೇಕು ಅಲ್ಲಿ ಇಲ್ಲಿ ಕಚ್ರ ಏನು ಬಿದ್ದಿರ್ತದಲ್ಲ ಸರ್ ಬಿಲ್ಡಿಂಗ್ ಡಿಪಾರ್ಟ್ಮೆಂಟ್ ಅವ್ರು ಬಂದಾರ ಏನು ಅನ್ಕೋತ ಯಾರು ಮಾಡ್ಯಾರು ಇಲ್ಲ ನೋಡ್ಬೇಕು ಸರ್ ಇನ್ಮೇಲೆ ನೋಡ್ಬೇಕು ಅದನ್ನ ಏನಾಗ ಏನಾಗಿದೆ ಇನ್ಮೇಲೆ ನೋಡ್ಬೇಕಾಗಿದೆ ನಾವು. ಇದು ಸಾರ್ವಜನಿಕ ಹಿತಾಸಕ್ತಿಯಿಂದ ನೀವು ಅಷ್ಟೇ 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 ಸರ್ ಇದು ನಮ್ದು ಹಿತಾಸಕ್ತಿ ಇದೆ ಸರ್ ಇದ್ರೊಳಗೆ ನಮ್ಗೆ ಏನು ಹಿತಾಸಕ್ತಿ ಇಲ್ಲ ಸರ್ ಸಾರ್ವಜನಿಕ ತೊಂದರೆ ಆಗ್ತಾ ಅನ್ನೋ ದೃಷ್ಟಿಯಿಂದ ಅಷ್ಟೇ ಮಾಡಾಕತ್ತೀವಿ, ಬಟ್ ಏನು ಕಂಪ್ಲೀಟ್ ಆದರೆ ನನಗೂ ಏನಾಗ ಫೋನ್ ಬರ್ತದೆ ಅದೇ ಬಂದಿನಿ ಇನ್ನು ನೋಡ್ಬೇಕು ಸರ್ ಯಾಕೆ ಹಿಂಗೆ ನಾವು ಕೇಳಾಕತ್ತೀವಿ ಮಿರ್ಜಿಯವ್ರು ಇಲ್ಲಿ ಎಲ್ಲ ಎನ್ಕ್ರೋಚ್ಮೆಂಟ್ ಮಾಡಾಕತ್ತಾರೆ. ಎನ್ಕ್ರೋಚ್ಮೆಂಟ್ ಇಷ್ಟು ಮಿರ್ಜಿಯವ್ರಿ ಅಂತ ಇಷ್ಟು ಎನ್ಕ್ರೋಚ್ಮೆಂಟ್ ಮಾಡಿ ಇಲ್ಲೇನು ಮಾಡ್ಕೊಳ್ಳೋದು ನನಗಂತೂ ಅರ್ಥ ಆಗಿಲ್ಲ. ಮಿರ್ಜಿಯವ್ರ ಸೊ ಅದು ಸುಳ್ಳು ಅಂತ ನಾ ಹೇಳ್ತೀನಿ ರೀ. ಇಲ್ಲ ಗೌರ್ಮೆಂಟ್ ಲ್ಯಾಂಡ್ ಎನ್ಕ್ರೋಚ್ಮೆಂಟ್ ಮಾಡ್ಲಾಕತ್ತಾರಂತ ನಿಮ್ಗೆ ಗೊತ್ತಾಗ್ತಲ್ಲ ಓಕೆ ಓಕೆ ಸಾರ್ವಜನಿಕ ಅಭಿಪ್ರಾಯ ಅಂತ ತಿಳ್ಕೊಂಡ್ಕಿಂತ ಅವರು ಬೇಕಾದ್ರೆ ನನ್ನ ಮ್ಯಾಗ ಬೇಕಾದ್ರೆ ಕೇಸ್ ಮಾಡ್ಬೋದು ಸರ್, ಏನು ಪ್ರಶ್ನೆ ಇಲ್ಲ. ಸಾರ್ವಜನಿಕರು ಹಂಗೇನ್ರಿ ಅಭಿಪ್ರಾಯ ಇತ್ತು ಸಾರ್ವಜನಿಕರು ಯಾರು ಕಂಪ್ಲೇಂಟ್ ಮಾಡಿದ್ರು ಯಾವುದೋ ಡಿಪಾರ್ಟ್ಮೆಂಟ್ ಅಲ್ಲಿ ತಹಸೀಲ್ದಾರ್ಗಳಲ್ಲಿ ಅಥವಾ ಡಿ ಎಸ್ ಪಿ ಏನು ಕಂಪ್ಲೇಂಟ್ ಮಾಡಿದ್ರೆ ಓಕೆ ಪ್ರಕಾಶ್ ಮಿರ್ಜಿ ಮ್ಯಾಗ ಅವರು ಪ್ರಕಾಶ್ ಮಿರ್ಜಿನೇ ಮಾಡತ್ತಾನ ತಾನೇ ಕಬ್ಜೆ ಮಾಡ್ಕೊಳತ್ತಾನ ಅಂತ ಬೇಕಾದ್ರೆ ನನ್ನ ಮ್ಯಾಗ ಕೇಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ ಸರ್. ಯಾಕಂದ್ರೆ ನನ್ನ ಸ್ವಂತಕ್ಕಂತೂ ನಾನು ಏನು ಮಾಡಾಕತ್ತಿಲ್ಲ, ನನಗೇನು ಇದು ಎನ್ಕ್ಲೋಜ್ಮೆಂಟ್ ಮಾಡ್ಕೊಂಡು ಕಿಶಿಂದ ನಾನು ಇಲ್ಲೇನು ಯಾವುದೋ ಒಂದು ಬಿಲ್ಡಿಂಗ್ ಕಟ್ಲಾಗತ್ತಿಲ್ಲ, ಏನು ಮಂಗಲ್ ಕಾರ್ ಕಟ್ಲಾಗತ್ತಿಲ್ಲ, ಯಾವುದೋ ಏನು ನಿಮಗೆ ಗೊತ್ತಾಗ್ತಲ್ಲ ಸರ್. ಇವತ್ತು ನೀವು ಕೇಳಾಕತ್ತೀರಿ, ಇನ್ನು 6 ತಿಂಗಳು ಬಿಟ್ಟಾದ್ರೂ ನಿಮಗೆ ಗೊತ್ತಾಗ್ತದೆ, 1 ವರ್ಷ ಬಿಟ್ಟಾದ್ರೂ ನಿಮ್ಗೆ ಗೊತ್ತಾಗ್ತಲ್ಲ ಸರ್. ಥ್ಯಾಂಕ್ ಯು ಸರ್. ನಾವು ಪ್ಲಾಟ್ ಹಾಕ್ಲತ್ತೀನೋ ಇಲ್ಲೋ ಅನ್ನೋದು ನಿಮಗೆ ಗೊತ್ತಾಗ್ತಲ್ಲ ಸರ್, ಇನ್ನೇರ ಒಂದು ವರ್ಷವಲ್ಲ 2 ವರ್ಷವಲ್ಲಿ ನಿಮಗೆ ಗೊತ್ತಾಗ್ಬಿಡ್ತದಲ್ಲ ಸರ್. ಇಲ್ಲ ಇದು ಪ್ರಶ್ನೆ ಯಾಕೆ ಬಂತಂದ್ರೆ ರಾತ್ರಿ ವೇಳೆ ನೀವು ಕೆಲಸ ಮಾಡ್ಲಾಕತ್ತೀರಿ, ಅದು ಏನಿಲ್ಲ ಸರ್ ಇಲ್ಲ ಇಲ್ಲ ರಾತ್ರಿ ಒಳಗೆ ಯಾಕೆ ಮಾಡ್ತೀರಿ? ಇಲ್ಲ ರಾತ್ರಿ ಅಂತ ಏನಿಲ್ಲ ಸರ್, ರಾತ್ರಿ ಒಂದೇ ರಾತ್ರಿಯಾಗ ಎರಡೇ ರಾತ್ರಿಯಾಗ ಮಾಡ್ಕೇಶಿಂದ ಇದೇನು ಇಷ್ಟು ದೊಡ್ಡದು ಇದು ತುಂಬುದು ಯಾರ ಕಡೆಯಿಂದ ಸಾಧ್ಯ ಇಲ್ಲ ಸರ್. ಯಾವುದೇ ಸರ್ಕಾರ ಕೆಲಸ ಮಾಡ್ತಿದ್ರು ಸರ್ಕಾರ ಕೆಲಸನೇ ನಾವು ಮಾಡ್ಲಾಕತ್ತೀವಿ ಸರ್, ಅವ್ರು ಮಾಡ್ಲಾರ ಕೆಲಸ ನಾವು ಮಾಡ್ತೀವಿ. ರೇಷ್ಮೆ ಇಲಾಖೆ ಎಷ್ಟೋ ಸಲ ದೊಡ್ಡ ನೀವು ಇದು ಬರಿ ಹಾಕ್ಲಾಕತ್ತೀರಿ, ಇದು ಕಾರ್ಪೊರೇಷನ್ ಅವರು ವತಿಯಿಂದ ಇಲ್ಲ ಅಂತ ಹೇಳಿ? ಇಲ್ಲ 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 ಸರ್. ಮತ್ತೆ ಈ ಖರ್ಚು ವೆಚ್ಚ ಯಾರು ಖರ್ಚು ವೆಚ್ಚ ಏನಿಲ್ಲ ಸರ್, ಇವು ಏನು ಬಿಲ್ಡಿಂಗ್ ಬಿಲ್ಡಿಂಗ್ ಏನ ಬಿದ್ದಿರ್ತದೆ ಬಿಲ್ಡಿಂಗು ಅಥವಾ ಎಲ್ಲೋ ಏನೋ ಇರ್ತದಲ್ಲ ರೀ, ಅವ್ರ ತಂದು ಶಿಂದ ಒಗಿಲಾತಾರೆ, ಎಲ್ಲಿ ಕಸ ಕಡ್ಡಿ ಕಚ್ರ ಕಲ್ಲ ಮಣ್ಣು ಇರ್ತಾವಲ್ಲ ಅವ್ರ ತಂದು ಹಾಕ್ಲಾತದ್ರಿ, ಏನು ಸಂಬಂಧ ಇಲ್ಲ ರೀ, ಕಾರ್ಪೊರೇಷನ್ ಏನು ಸಂಬಂಧ ಇಲ್ಲ ಸರ್. ಇದು ಈಗಾಗಲೇ ನಮಗೆ ಗಮನಕ್ಕೆ ಬಂದ ಕೂಡಲೇ ನಾವು ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆಗೆ ಹೇಳಿ ನಮಗೆ ಅವಶ್ಯಕತೆ ಬೇಕಾದಂಥ ಫೋರ್ಸ್ನ ಕೂಡ ತೊಗೊಂಡು ಸ್ಟಾಪ್ ಮಾಡಿಸಿದ್ವಿ. ಸೊ ಈಗಾಗಲೇ ಈಗ ಇಲ್ಲಿ ಅನಧಿಕೃತವಾಗಿ ಕೆಲಸ ಸ್ಟಾರ್ಟ್ ಮಾಡಿದಂಥ ವಾಹನಗಳೇನಿದೆ ಅದರ ಮೇಲೆ ಒಂದು ಪ್ರಕರಣಗಳನ್ನು ದಾಖಲು ಮಾಡಲಿಕ್ಕೆ ಪೊಲೀಸ್ ಇಲಾಖೆ ವಶಕ್ಕೆ ಕೊಡ್ತೀವಿ. ಈಗಿಂತ ಮುಂಚೆ ನಿಮಗೆ ಅರ್ಜಿ ಕೊಟ್ಟಿದ್ದಾರೆ ಸರ್ ಇಲ್ಲಿ? ಈ ಯಾವುದು ಅರ್ಜಿ ಬಂದಿಲ್ಲ, ನಿನ್ನೆ ನಮಗೆ ಸಾರ್ವಜನಿಕ ದೂರು ಬಂತು ಮತ್ತು ವಿಸಿಟ್ ಮಾಡಿದ್ವಿ ಈಗಾಗಲೇ ಈ ಕುರಿತು. ಲ್ಯಾಂಡ್ ಲ್ಯಾಂಡ್ ಯಾರ್ದು ಸರ್? ಇದು ಸರ್ಕಾರದ್ದಿದೆ. ಹೌದು. ನೀವು ಏನು ಕ್ರಮ ತಗೋತೀರಿ ಸರ್? ನಾವು ಕೂಡಲೇ ಫೆನ್ಸ್ ಮಾಡಲಿಕ್ಕೆ ಇವತ್ತು ಬಂದಾಗಲೇ ಸರ್ವೆ ಆಗಿದೆ, ಇವತ್ತು ಬೆಳಗ್ಗೆಯಿಂದ ಸರ್ವೆ ಮಾಡಿದ್ದಾರೆ. ಸೊ ನಾಳೆ ಒಂದು ವಿದಿನ್ 24 ಅವರ್ಸಲ್ಲಿ ಅಥವಾ 48 ಅವರ್ಸಲ್ಲಿ ನಾವು ಫೆನ್ಸ್ ಮಾಡಿಸಿ ಒಂದು ಟ್ರೆಸ್ಪಾಸಸ್ ಬೋರ್ಡ್ನ ಒಂದು ಸರ್ಕಾರದೊಂದು ಬೋರ್ಡನ್ನು ಮಾಡ್ತೀವಿ. ಓಕೆ. ಇವನ್ನ ಸರ್ಕಾರದ ಈ ನಿನ್ನೆ ಬೆಳಗ್ಗೆನೆ ಬಂದಿದೆ, ಈಗಾಗಲೇ ನಾವು ಸಾಕಷ್ಟು ಕ್ರಮಗಳನ್ನು ಜರುಗಿಸಿದ್ದೀವಿ. ಇನ್ನು ನಿನ್ನೆ ಬಂದೋಗಿದ್ದೀವಿ, ಈಗಾಗಲೇ ನಾವು ಸರ್ವೆ ಮಾಡಿಸಿದ್ದೀನಿ, ಈಗಾಗಲೇ ನಮ್ಮ ಜಾಗ ಎಷ್ಟಿದೆ, ಎಲ್ಲಿಗೆ ಬೌಂಡ್ರೀಸ್ ಎಲ್ಲಿದೆ ಎಲ್ಲ ಕೂಡ ಫಿಕ್ಸ್ ಮಾಡಿಸಿದ್ವಿ. ಈಗ ಇವತ್ತಾಗಲೇ ಕಾಂಟ್ರಾಕ್ಟರ್ ಕೂಡ ಬಂದು ಹೋಗಿದ್ದಾರೆ ಫೆನ್ಸ್ ಮಾಡಲಿಕ್ಕೆ. ಸೊ ಈಗಾಗಲೇ ನಾವು ಕ್ರಮ ಜರುಗಿಸಿದ್ವಿ. ರೇಷ್ಮೆ ಇಲಾಖೆ ಈ ಜಗದ ಸಂಬಂಧಪಟ್ಟು ನೋಡಿ, ಇಲ್ಲಿ 2 ಎಕರೆ ಇದೆ, ರೇಷ್ಮೆ ಇಲಾಖೆ 1 ಎಕರೆ 4 ಗುಂಟೆ ಇದೆ. ಸೊ ಈ ಕುರಿತಂತೆ ನಾವು ಈಗಾಗಲೇ ಪರಿಶೀಲನೆ ಕಂಪ್ಲೀಟ್ ಸರ್ವೆ ಕೂಡ ಆಗಿದೆ. ಸೊ ನಾವು ಈ ಕೂಡಲೇ ಸೂಕ್ತ ಕ್ರಮ ಜರುಗಿಸ್ತೀವಿ. ನಮ್ಮ ಮನೆ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತಂದು ಅವ್ರಿಗೂ ಸಾಹೇಬ್ರ ಗಮನಕ್ಕೂ ಕೂಡ ಇದೆ. ಈಗ ನಿನ್ನೆ ಸಾಕಷ್ಟು ಚರ್ಚೆ ಮಾಡಿ ಒಂದು ಹಂತಕ್ಕೆ ಬಂದಿದೆ. ಸೊ ಈ ಕುರಿತು ಈ ಕೂಡಲೇ ನಾವು ಫೆನ್ಸನ್ ಮಾಡಿಸಿ ಅದನ್ನು ನಾವು ನಮ್ಮ ಸರ್ಕಾರಿ ಆಸ್ತಿನಿ ಕಾಪಾಡಲಿಕ್ಕೆ ಏನೆಲ್ಲ ಕ್ರಮಗಳು ಜರುಗಿಸ್ಬೇಕು ಅದು ಜರುಗಿಸ್ತೀವಿ. ಈಗ ಜಿಲ್ಲಾಧಿಕಾರಿಗಳು ಬರತ್ತಾರೆ ಸರ್? ಈಗಿಲ್ಲ, ಬೆಳಿಗ್ಗೆ ಬೆಳಿಗ್ಗೆ ವಿಸಿಟ್ ಮಾಡ್ತಾರೆ, ಸಾಹೇಬ್ರ ಗಮನಕ್ಕಿದೆ, ಬೆಳಿಗ್ಗೆ ವಿಸಿಟ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ
ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು.